ನಮಸ್ತೆ, ನನ್ನ ಹೆಸರು ವೈದ್ಯನಾಥ್ ಅಂತೇಳಿ. ನಾನು ನೇತಾಜಿನವರ ಆಲ್ನಹಳ್ಳಿಯಲ್ಲಿ ಇರೋದು, ವಾಸ ಮಾಡ್ತಿರೋದು. ನಮ್ಮಲ್ಲಿ ಪ್ರತಿ ವರ್ಷ 25 ವರ್ಷದಿಂದ ಈ ಗೊಂಬೆ ವ್ಯವಸ್ಥೆನ ಏರ್ಪಾಟು ಮಾಡ್ಕೊಂಬರ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಪ್ರತಿ ವರ್ಷ ಒಂದೊಂದು ಹೊಸ ಹೊಸ ಕಾನ್ಸೆಪ್ಟ್ಗಳು ಮಾಡ್ತಾ ಇದ್ದೀವಿ. ಸೊ ಈ ವರ್ಷ ನಮ್ಮಲ್ಲಿ ನವದುರ್ಗೆಯರನ್ನ ಕಲಶ ಪ್ರತಿಷ್ಠಾಪನೆ ಮಾಡಿ, ಸೊ ಈ ವರ್ಷ ಆ ಕಾನ್ಸೆಪ್ಟನ್ನ ಮಾಡಿದ್ವಿ. ಹಾಗೆ ಸ್ವಲ್ಪ ಆ ಕಡೆ ಬಂದು ವಿಷ್ಣು ಲೀಲೆ ಪೂರ್ತಿ ಎಲ್ಲ ಥರನೂ ವ್ಯವಸ್ಥೆ ಮಾಡಿದ್ವಿ. ಸಕಲ ದರ್ಶನ ದೊರಕುವುದು, ಸಾವಿರ ಮೆಟ್ಟಿಲ ಹತ್ತಿ ಬಂದರೆ ಸನ್ನಿಧಿ ದೊರಕುವುದು, ತಾಯಿಯ ದರ್ಶನ ದೊರಕುವುದು. ಸಾವಿರ ಭಾರವ ಹೊತ್ತಿ ಹಮನಕ್ಕೆ ಶಾಂತಿಯು ಲಭಿಸುವುದು, ಚಾಮುಂಡಿ ವರವು ಲಭಿಸುವುದು. ಸಾವಿರ ಮೆಟ್ಟಿಲ ಹತ್ತಿ ಬಂದರೆ ಸನ್ನಿಧಿ ದೊರಕುವುದು, ತಾಯಿಯ ದರ್ಶನ ದೊರಕುವುದು. ಶಕ್ತಿಯ ರುದ್ರ ಸ್ವರೂಪವಿದೆ. ಸಾವಿರ ಮೆಟ್ಟಿಲ ಹತ್ತಿ ಬಂದರೆ ಸನ್ನಿಧಿ ದೊರಕುವುದು, ತಾಯಿಯ ದರ್ಶನ ದೊರಕುವುದು. ಪರ್ವತ ನಂದಿನಿ ನಂದಿತ ಮೇದಿನಿ ಪಾರ್ವತಿ ಆಲಯವು ನಿರ್ಮಲ ಆನಂದಾಲಯವು. ನಂದಿನಿ ನಂದಿತ ಮೇದಿನಿ ಪಾರ್ವತಿ ಆಲಯವು ನಿರ್ಮಲ ಆನಂದ ಹಾಡುವೆನು. ಕರ್ಪೂರ ದಾರತಿ ಹೊಂಬೆಳಕಲ್ಲಿ ಕಣ್ತುಂಬ ನನ್ನ ಹೆಸರು ಬಿ ಕೆ ರಂಗನಾಥ್ ಅಂತ, ನಮ್ಮ ಮನೆಯವ್ರ ಹೆಸರು ಎಸ್ ಜಯಶ್ರೀ ಅಂತ. ನಾವು ಈಗ ಒಂದು 7-8 ವರ್ಷದಿಂದ ಇರ್ತಾ ಇದ್ದೀವಿ. ಅಡ್ರೆಸ್ಸು 926 3ನೇ ಮೇನ್ 3ನೇ ಕ್ರಾಸ್ ವಿದ್ಯಾರಣ್ಯಪುರಂ ಮೈಸೂರು 8.